ಇಲ್ಲಿನ ಸಮಸ್ತ ನಾಗರಿಕ ಬಾಂಧವರಿಗೆ 61ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಇವತ್ತು ಕನ್ನಡದ ನೆಲ ಜಲ ಮತ್ತು ಈ ಭಾಷೆಗಳನ್ನು ಉಳಿಸಿಕೊಳ್ಳಬೇಕಾದಂಥ ಮಹತ್ತಾದ ಜವಾಬ್ದಾರಿ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಇದೆ. ಕಳೆದ 61 ವರ್ಷದ ಇತಿಹಾಸವನ್ನು ನೋಡಿದರೆ ಈ ದೇಶಕ್ಕೆ ಪ್ರತಿಯೊಂದು ರಂಗಗಳಲ್ಲೂ, ಅದು ಕ್ರೀಡಾರಂಗವಾಗಿರ್ಬೋದು, ಕೃಷಿ ರಂಗವಾಗಿರ್ಬೋದು, ರಾಜಕೀಯ ರಂಗದಲ್ಲಿರ್ಬೋದು, ಅಥವಾ ಇನ್ನಿತರ ಯಾವುದೇ ರಂಗಗಳಲ್ಲಿ ನೋಡಿದರೂ ಈ ದೇಶಕ್ಕೆ ಕರ್ನಾಟಕ ಕೊಟ್ಟಂಥ ಕೊಡುಗೆಗಳು ಭಾಳಷ್ಟು ಅಪಾರವಾಗಿದೆ. ಭಾಳಷ್ಟು ವಿಪರ್ಯಾಸವಾದಂಥ ಸಂಗತಿ ಏನೆಂದರೆ, ಕೆಲವೊಂದು ಸ್ವಾರ್ಥವಾದಂಥ ರಾಜಕಾರಣಿಗಳು ಇವತ್ತು ಈ ದೇಶದ ಜಲವನ್ನು ನೆಲವನ್ನು ಮಾರಿ ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ ಅದನ್ನು ಉಪಯೋಗಿಸುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಎರಡನೇದಾಗಿ, ಕನ್ನಡ ನಾಡಿಗೆ ಒಂದು ಬಾವುಟ ಬೇಕಂತೇಳಿ ಇಡೀ ಕನ್ನಡ ನಾಡಿನ ಸಮಸ್ತ ಜನರು ಒಗ್ಗೂಡಿ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಕೇಳಿದಾಗ ಅದಕ್ಕೆ ಕೂಡ ವಿರೋಧ ಪಡಿಸುವಂಥ ರಾಜಕಾರಣಿಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ನೋಡುವಂಥ ಒಂದು ಪರಿಸ್ಥಿತಿ ಕೂಡ, ನಮಗೆ ಕೆಟ್ಟದಾದಂಥ ಪರಿಸ್ಥಿತಿ ಕೂಡ ನಮಗೆ ಇವತ್ತು ಒದಗಿ ಬಂದಿದೆ. ಎಲ್ಲ ನಿಟ್ಟಿನಲ್ಲಿಯೂ ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕನ್ನಡ ನಾಡನ್ನು ಉಳಿಸಿಕೊಳ್ಬೇಕೆಂಬಂಥ ಪ್ರತಿಜ್ಞೆಯೊಂದಿಗೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ನಾವು ಮುಂದಾಗಿದ್ದೇವೆ. ಖಂಡಿತವಾಗಿಯೂ ಈ ನಾಡಿನ ನೆಲವನ್ನು, ಜಲವನ್ನು, ಈ ದೇಶದ ಈ ರಾಜ್ಯದ ಭಾಷೆಯನ್ನು ಕೂಡ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಮತ್ತು ಮುಂದೆಯೂ ಕೂಡ ಈ ಕನ್ನಡವನ್ನು ಉಳಿಸುವಂಥ ಎಲ್ಲ ರೀತಿಯ ಪ್ರತಿಜ್ಞೆಗಳನ್ನು ಕೂಡ ಇವತ್ತು ನಮ್ಮ ಕ್ಯಾಡರ್ಗಳಲ್ಲೂ ತೆಗೆದುಕೊಳ್ಳಲಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ SDPI ಅವರು ಆಚರಿಸ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಯಾಕಂದರೆ ನಮ್ಮಲ್ಲಿ ಅವರು ಇವರು ಅನ್ನೋ ಭಾವನೆ ಇಲ್ಲ, ಎಲ್ಲರೂ ಒಂದೇ. ಮತ್ತು ಈ ಭಾಷೆ ಅನ್ನೋದು ನೆಲ ಅನ್ನುವಂಥದ್ದು ನಮ್ಮನ್ನೆಲ್ಲರನ್ನು ಜೋಡಿಸುವಂಥ, ನಮ್ಮನ್ನು ಒಂದು ವಿವೇಕವನ್ನು, ಒಂದು ಸಂಭಾವಿತತನವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರೇರೇಪಿಸುವಂಥ ಒಂದು ಒಂದು ಸಂದರ್ಭ ಇದು. ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಮಂಗಳೂರಿನಲ್ಲಿ ಇದು ಬಹುಶಃ ನಡೀತಿರೋದು ಮೊದಲನೇ ಸಾರಿ. ಇಷ್ಟು ಚೆನ್ನಾಗಿ ಒಂದು ಆರ್ಗನೈಸ್ಡ್ ಆಗಿ ಇಷ್ಟು ಚೆನ್ನಾಗಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಇದು ಯಾವುದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಸ್ವಂತ ಆಸಕ್ತಿಯಿಂದ ಮತ್ತು ನೆಲ ಜಲದ ಬಗ್ಗೆ ಇರೋ ಪ್ರೀತಿಯಿಂದ ಅದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ನಾವಿಲ್ಲಿ ನಮ್ಮನ್ನು ಸೇರಿಸಿರುವಂಥ ಈ ಕಾರ್ಯಕ್ರಮ ಇದು. ಇದಕ್ಕಾಗಿ ನಾನು ಈ ಸಂಘಟನೆಯವರನ್ನು ಅಭಿನಂದಿಸ್ತೇನೆ. ಮತ್ತು ಮಂಗಳೂರಿನಲ್ಲಿ ಇನ್ನು ಮುಂದೆ ಮಂಗಳೂರು ಅಥವಾ ನಮ್ಮ ಕರಾವಳಿ ಪ್ರದೇಶ ಭಾಳ ಸೂಕ್ಷ್ಮವಾದ ಪ್ರದೇಶ ಆಗ್ತಾ ಇದೆ. ಸೂಕ್ಷ್ಮ ಅಂದರೆ ಒಳ್ಳೆಯ ಅರ್ಥದಲ್ಲ, ಸೂಕ್ಷ್ಮಜ್ಞತೆ ಇದೆ ಅನ್ನೋ ಅರ್ಥದಲ್ಲ, ಸೂಕ್ಷ್ಮವನ್ನು ಕಳ್ಕೊಳ್ತಾ ಇರುವಂಥ ಒಂದು ಪ್ರದೇಶವಾಗಿ ಮಾರ್ಪಡ್ತಾ ಇದೆ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡ್ತಾ ಇದೆ. ಅದಾಗಬಾರ್ದು ಅನ್ನುವ ಒಂದು ಸಂಕಲ್ಪವನ್ನು ಕೂಡ ಇವತ್ತು ನಾವೆಲ್ಲರೂ ಒಂದು, ಕನ್ನಡಿಗರೆಲ್ಲರೂ ಒಂದು. ಯಾವ ದಕ್ಷಿಣ ಕನ್ನಡದವ್ರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ಅಥವಾ ಬ್ಯಾರಿ ಮಾತಾಡೋರು ಇದ್ದಾರೆ, ತುಳು ಮಾತಾಡೋರು ಇದ್ದಾರೆ, ಎಲ್ಲರೂ ಸೇರಿ ಕನ್ನಡ. ಕನ್ನಡ ಅಂದರೆ ಅದು ಯಾವುದೋ ಒಂದು ಪ್ರತ್ಯೇಕವಾದ ವಿಷಯ ಅಲ್ಲ, ನಾವೆಲ್ಲರೂ ಒಂದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅಂಥದ್ದೊಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದರಿಂದ ಇನ್ನು ಮುಂದೆ ಕರಾವಳಿ ಪ್ರದೇಶದಲ್ಲಿ ಇದರ ಒಂದು ಉತ್ತೇಜನದಿಂದ ಈ ಊರನ್ನು ಉಳಿಸುವ, ಊರನ್ನು ನೆಮ್ಮದಿಯ ತಾಣವನ್ನಾಗಿ ಪರಿವರ್ತಿಸುವ ಒಂದು ಕೆಲಸ ಸಂಕಲ್ಪ ಇವತ್ತಿನಿಂದ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.